ನಮ್ಮ ಕರ್ನಾಟಕ ಸರ್ಕಾರದ ಮಾನ್ಯ ಉಪಮುಖ್ಯಮಂತ್ರಿಗಳು ಡಿಕೆ ಶಿವಕುಮಾರ್ ಅವರು, ಮತ್ತೆ ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು, ಅಪ್ಪಟ ಕನ್ನಡದ ಪ್ರೇಮಿ ಸಿದ್ದರಾಮಯ್ಯ. ನಾಡು ನುಡಿಯ ವಿಚಾರ ಬಂದಾಗ ಭಾರಿ ಎದುಗಾರಿಕೆಯಿಂದ ಯಾರಾದರೂ ಮಾತಾಡ್ತಾರೆ ಮುಖ್ಯಮಂತ್ರಿ ಅಂದ್ರೆ ಅದು ಸಿದ್ದರಾಮಯ್ಯನವರು. ಹಾಗಾಗಿ ಸನ್ಮಾನ್ಯ ಸಿದ್ದರಾಮಯ್ಯನವ್ರನ್ನು ಭೇಟಿ ಮಾಡ್ತೀನಿ ನಾನು ಶ್ರೀನಿವಾಸ್. ಹಾಗಾಗಿ ಯಾವುದೇ ಕಾರಣಕ್ಕೂ ಹತ್ಕುಂಟೆ ಜಾಗ ತಗೊಳ್ಳೋವರೆಗೂ ನಾನು ಬಿಡೋದಿಲ್ಲ. ಹಾಗಾಗಿ ನಾನು 11-11:30 ಏರ್ಪೋರ್ಟ್ ಅಲ್ಲಿ ಇರಬೇಕಾಗಿತ್ತು. ಯಾಕೆಂದ್ರೆ ನಮ್ಮ 10 ವರ್ಷದ ಹೋರಾಟ, ಕರವೇಯ ರಕ್ಷಣಾ ವೇದಿಕೆ 10 ವರ್ಷದ ಹೋರಾಟ, ಕರ್ನಾಟಕದ ವಿಮಾನ ನಿಲ್ದಾಣಗಳಿಗೆ ನಮ್ಮ ನಾಡಿನ ಗಣ್ಯರ ಹೆಸರಿಡಬೇಕು, ಯಾವುದೇ ರಾಜಕಾರಣಿಗಳ ಹೆಸರು ರಾಜಕೀಯ ಪಕ್ಷಗಳ ಹೆಸರು ಇಡಬಾರದು ಅಂತೇಳಿ 10 ವರ್ಷದಿಂದ ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟ ಮಾಡಿಕೊಂಡು ಬರ್ತಾ ಇತ್ತು. ನಾನು ಮೊನ್ನೆ ನಮ್ಮ ಎಬಿ ಪಾಟೀಲ್ ಎಂಬಿ ಪಾಟೀಲ್ ಅವರ ಮನೇಲಿ ಕೂತ್ಕೊಂಡು ಇವತ್ತು ವಿಧಾನಸಭೆ ವಿಧಾನ ಪರಿಷತ್ತಲ್ಲಿ ನಿಮಗೆ ಚರ್ಚೆ ಮಾಡಬೇಕು ಅಂತ ಹೇಳಿದ್ದೆ. ನಮ್ಮ ಎಂಬಿ ಪಾಟೀಲ್ ವಿಧಾನ ಪರಿಷತ್ತು ವಿಧಾನಸಭೆಯಲ್ಲಿ ಚರ್ಚೆ ಮಾಡಿ ಅಂಗೀಕಾರ ಆಗಲಿಕ್ಕೆ ಇವತ್ತು ನಮ್ಮ ಹೋರಾಟದ ಫಲ, ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟದ ಫಲ, ಬೆಳಗಾವಿಯ ವಿಮಾನ ನಿಲ್ದಾಣಕ್ಕೆ ಕಿತ್ತೂರು ರಾಣಿ ಚೆನ್ನಮ್ಮನ ಹೆಸರನ್ನ, ಹುಬ್ಬಳ್ಳಿಯ ವಿಮಾನ ನಿಲ್ದಾಣಕ್ಕೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಹೆಸರು, ಹಾಗೆ ಶಿವಮೊಗ್ಗದ ವಿಮಾನ ನಿಲ್ದಾಣಕ್ಕೆ ರಾಷ್ಟ್ರಕವಿ, ಜಗದ ಕವಿ, ಯುಗದ ಕವಿ, ರಸ ಋಷಿ, ವಿಶ್ವ ಮಾನವ ಯಾರೋ ಮೈಕ್ ಸರಿ ಮೈಕ್ ಕೊಟ್ರು ವಿಶ್ವ ಮಾನವ ಕುವೆಂಪು ಅವರ ಹೆಸರನ್ನ ಇಡಬೇಕು. ಹಾಗೆ ಬಿಜಾಪುರದ ವಿಮಾನ ನಿಲ್ದಾಣಕ್ಕೆ ಅಣ್ಣ ಬಸವಣ್ಣನವರ ಹೆಸರಿಡಬೇಕು ಅಂತ ಹೇಳಿ, ಹಾಗೆ ಮೈಸೂರು ವಿಮಾನ ನಿಲ್ದಾಣಕ್ಕೆ ನಾಲ್ವಾಡಿ ಕೃಷ್ಣರಾಜ ಒಡೆಯರ ಹೆಸರಿಡಬೇಕು ಅಂತ ಹೇಳಿ 10 ವರ್ಷದಿಂದ ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟ ಮಾಡ್ತಾ ಇತ್ತು. ಮೊನ್ನೆ ವಿಧಾನ ಪರಿಷತ್ತು ವಿಧಾನಸಭೆಯಲ್ಲಿ ನನ್ನ ಜೀವಮಾನದಲ್ಲಿ ನನ್ನ 35 ವರ್ಷ ಹೋರಾಟದಲ್ಲಿ ಕನ್ನಡದ ವಿಚಾರದಲ್ಲಿ ಎಲ್ಲ ಪಕ್ಷಗಳು ಒಂದಾಗಿದ್ರೆ ಇದೇ ಫಸ್ಟ್ ಟೈಮ್, ಇದೇ ಮೊದಲ ಸಲ. ನಮ್ಮ ರಾಜಕಾರಣಿಗಳು ಈಗ ಗಂಡಸರಾಗಿದ್ದಾರೆ, ಈಗ ಅವರಿಗೆ ಅರಿವು ಬಂದಿದೆ ನಾವು ಕನ್ನಡದ ವಿಚಾರದಲ್ಲಿ ಒಗ್ಗಟ್ಟಿನಿಂದ ಕೆಲಸ ಮಾಡಬೇಕು ಅಂತ ಹೇಳಿ ನಮ್ಮ ಎಲ್ಲ ರಾಜಕಾರಣಿಗಳು ಮನಸ್ಸು ಮಾಡಿ ವಿಧಾನ ಪರಿಷತ್ತು ವಿಧಾನಸಭೆಯಲ್ಲಿ ಅನುಮೋದನೆ ಆಗಿದೆ. ಈಗ ಕೇಂದ್ರ ಸರ್ಕಾರ ಕಳಿಸಿದ್ದಾರೆ, ಕೇಂದ್ರ ಸರ್ಕಾರದ ಅನುಮೋದನೆ ಆಗಬೇಕು. ಅದಕ್ಕೋಸ್ಕರ ನಾನು ರಾತ್ರಿ ಪ್ರಹ್ಲಾದ್ ಜೋಶಿ ಅವರ ಜೊತೆಯಲ್ಲಿ ರಾತ್ರಿ ನಾನು ಮಾತಾಡಿದೆ. ಅದಕ್ಕೆ ತಕ್ಷಣ ಆ ಎಲ್ಲ ಇದನ್ನ ತಗೊಂಡು ನೀನು ಡೆಲ್ಲಿಗೆ ಬಾ ಇವತ್ತು ಅಂತ ಹೇಳಿ ಪ್ರಹ್ಲಾದ್ ಜೋಶಿ ಅವರು ನನ್ನ ಡೆಲ್ಲಿಗೆ ಬರಮಾಡಿಕೊಂಡು ನಾನು ಪ್ರಧಾನಮಂತ್ರಿ ಭೇಟಿ ಮಾಡಿಸ್ತೇನೆ ಅದೆಲ್ಲ ತಗೊಂಡು ಬಾ ಅಂತ ಹೇಳಿದ್ರು. ನಾನು ಅದಕ್ಕೋಸ್ಕರ ದೆಹಲಿಗೆ ಹೊರಟಿದ್ದೀನಿ. ದೆಹಲಿಗೆ ಹೊರಟು ಸಂಜೆ ನನಗೆ 6:25 ಪ್ರಧಾನಮಂತ್ರಿಗಳ ಭೇಟಿಗೆ ಅವಕಾಶ ಕೊಟ್ಟಿದ್ದಾರೆ. ಹಾಗಾಗಿ ಹೋಗ್ತಾ ಇದ್ದೀನಿ, ನಾನು ನಿಮ್ಮ ಜೊತೆಯಲ್ಲಿ ಇರ್ತೀನಿ.